ವೀಕ್ಷಕರೇ ನಮಸ್ಕಾರ ಈ ಹಿಂದೆ ನಾನು ಅನೇಕ ವಿಡಿಯೋಗಳನ್ನು ತಮಗೆ ತಲುಪಿಸಿದ್ದೇನೆ ಆ ವಿಡಿಯೋಗಳು ನಿಮಗೆ ಶೇಕಡ ಕನಿಷ್ಠ 30 ರಷ್ಟು ತಿಳಿಯಲಾರದ ವಿಷಯಗಳಾಗಿವೆ ಗರಿಷ್ಠ 70 ರಿಂದ 80 ತಿಳಿದಿರುವುದಿಲ್ಲ ಅಂತಲೂ ಭಾವಿಸುತ್ತೇನೆ ನನ್ನ ವೀಕ್ಷಕರಿಗೆ ಒಂದು ಹೊಸದಾದ ಸಂಚಿಕೆಯನ್ನು ಕೊಡಬೇಕು ಎಂಬ ಉದ್ದೇಶದಿಂದ ವಿಷಯಗಳ ಅನ್ವೇಷಣೆ ಮಾಡುತ್ತಿದ್ದಾಗ ಮೂರು ಹೊಸ ವಿಷಯಗಳು ನನಗೆ ದೊರೆತವು ಅವು ತಮಗೆ ಶೇಕಡ 99 ರಷ್ಟು ತಿಳಿದಿರುವುದಿಲ್ಲ ಎಂದು ಭಾವಿಸುತ್ತೇನೆ ಅದರಲ್ಲಿ ಒಂದು ಭೂತಕೋಲ ಭೂತಕಾಲ ಅಲ್ಲ ಭೂತಕೋಲ ಈ ಸಂಚಿಕೆ ನಿಮ್ಮನ್ನು ಹೊಸದೊಂದು ಲೋಕಕ್ಕೆ ಕರೆದೊಯ್ಯುತ್ತದೆ ಎಂದು ನಂಬುತ್ತೇನೆ ಎಲ್ಲರಿಗೂ ದಿನಕ್ಕೊಂದು ದಾರಿದೀಪ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಭೂತಕೋಲ ಎನ್ನುವುದು ಕರ್ನಾಟಕದ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳಲ್ಲಿ ಪ್ರಚಲಿತವಿರುವ ಒಂದು ಜಾನಪದ ಧಾರ್ಮಿಕ ಆಚರಣೆ ಇದಕ್ಕೆ ಸುಮಾರು 1000 ವರ್ಷಗಳ ಇತಿಹಾಸವಿದೆ ಇದರಲ್ಲಿ ಹಲವು ನಮೂನೆಗಳಿವೆ ಇದರಲ್ಲಿ ಸಾಮಾನ್ಯವಾಗಿ ದೈವ ಎಂಬ ಹೆಸರಿನಿಂದ ಕರೆಯಲ್ಪಡುವ ಶಕ್ತಿಯ ಆರಾಧನೆ ನಡೆಯುತ್ತದೆ ಹಲವು ಹೆಸರಿನ ದೈವಗಳಿವೆ ಉದಾಹರಣೆಗೆ ಕಲ್ಕುಡ ಕಲ್ಲುರ್ಟಿ ಪಂಜುರ್ಲಿ ಪಿಲಿಪೂತ ಪಿಲಿಚಾಮುಂಡಿ ಬೋಬ್ಬರ್ಯ ಜುಮಾದಿ ಧೂಮಾವತಿ ವಿಷ್ಣುಮೂರ್ತಿ ಮತ್ತು ಕೋಟಿ ಚೆನ್ನಯ್ಯ ಎಂಬ ಇತ್ಯಾದಿ ದೈವಗಳಿವೆ ಭೂತಕೋಲ ಎನ್ನುವುದು ಭೂತಾರಾಧನೆಯ ಒಂದು ಪ್ರಮುಖ ಅಂಗ ಭವ್ಯ ಪರಂಪರೆಯ ಸಿರಿ ಸಂಪತ್ತಿನ ದಕ್ಷಿಣ ಕನ್ನಡ ಕನ್ನಡ ಪರಶುರಾಮ ಸೃಷ್ಟಿಯ ತುಳುನಾಡೆಂದೇ ಪ್ರಖ್ಯಾತ ತುಳುನಾಡು ಹಲವು ನಂಬಿಕೆ ಆಚರಣೆಗಳ ಬೀಡು ತುಳು ಜನರ ಧಾರ್ಮಿಕ ಆಚರಣೆಯಲ್ಲಿ ಭೂತಕೋಲಕ್ಕೆ ಭವ್ಯ ಪರಂಪರೆವಿದೆ ಭೂತಕೋಲಗಳ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳದೆ ಅದನ್ನು ಮೂಢನಂಬಿಕೆ ಎನ್ನಲು ಸಾಧ್ಯವಿಲ್ಲ ತುಳುನಾಡಿನಲ್ಲಿ ಭೂತವೇಷ ಹಾಕುವವರಲ್ಲಿ ಎರಡು ಪಂಗಡಗಳಿವೆ ಪರವರು ಮತ್ತು ನಲಿಕೆಯವರು ಪರವರು ಸಂಸಾರದ ಒಳಗೆ ಅಂದರೆ ಕೆಲವು ಮನೆಗಳಿಗೆ ಸೇರಿದ ಭೂತಗಳನ್ನು ಕಟ್ಟುತ್ತಾರೆ ನಲಿಕೆಯವರು ಹೊರಗಿನ ಅಂದರೆ ಮನೆಗಳಿಗೆ ಸೇರದ ಬೇರೆ ಭೂತಗಳನ್ನು ಕಟ್ಟುತ್ತಾರೆ ಇದು ಪ್ರಸ್ತುತ ಈಗಲೂ ರೂಢಿಯಲ್ಲಿದೆ ತುಳುನಾಡು ಭೂತಗಳಲ್ಲಿ ಅಣ್ಣಪ್ಪ ಪಂಜುರ್ಲಿ ಎಂಬ ಭೂತ ದೊಡ್ಡ ಭೂತ ಇದನ್ನು ಮಂಜುನಾಥ ಬಲಗೈ ಬಂಟನೆಂದು ಕರೆದರೆ ಕುಮಾರಸ್ವಾಮಿ ಹಾಗೂ ಕಾಲರಾತ್ರಿಯನ್ನು ಎಡಗೈ ಬಂಟರೆಂದು ಕರೆಯುತ್ತಾರೆ ತುಳುನಾಡ ಜನರು ನಂಬುವ ಭೂತಗಳಲ್ಲಿ ಹೆಣ್ಣು ಹಾಗೂ ಗಂಡು ಭೂತಗಳು ಎಂದು ಪ್ರಭೇದವೂ ಇದೆ ಗಂಡು ಭೂತಗಳೆಂದರೆ ಪಿಲಿಚಾಮುಂಡಿ ಗುಳಿಗ ಪಂಜುರ್ಲಿ ಮಲ್ರಾಯ ಹೆಣ್ಣು ಭೂತಗಳೆಂದರೆ ಕಲ್ಲೋರ್ಟಿ ರಕ್ತೇಶ್ವರಿ ಉಳ್ಳಾಳ್ತಿ ಮಂತ್ರದೇವತೆ ಕೊಡಮೈ ತಾಯಿ ಪೋಸಭೂತ ಗಂಡು ಭೂತಗಳಲ್ಲಿ ಅತಿ ಕೋಪದ ಭೂತಗಳೆಂದರೆ ಗುಳಿಗ ಹಾಗೂ ಪಂಜುರ್ಲಿ ಹೆಣ್ಣು ಭೂತಗಳಲ್ಲಿ ಕೋಪದ ಭೂತ ಕಲ್ಲೋರ್ಟಿ ಮೊದಲನೆಯದಾಗಿ ಭೂತ ಕಟ್ಟುವವರು ಶುದ್ಧವಾಗಿರಬೇಕಾಗುತ್ತದೆ ಅಂದರೆ ಮೀನು ಮಾಂಸ ಮದ್ಯ ಮುಟ್ಟುವಂತಿಲ್ಲ ಆ ದಿನ ಪೂರ್ತಿ ಸಸ್ಯಹಾರಿಯಾಗಿರಬೇಕು ಎರಡನೆಯದಾಗಿ ಅವನು ದಿನಕ್ಕೆ 3 ಬಾರಿ ಸ್ನಾನ ಮಾಡಬೇಕು ಬೆಳಗ್ಗೆ ಮಧ್ಯಾಹ್ನ ಸಂಜೆ ಮೂರನೆಯದಾಗಿ ಆ ದಿನ ಅವನಿಗೆ ಮಧ್ಯಾಹ್ನದ ಊಟ ಮಾತ್ರ ಅದರಲ್ಲೂ ಉಳ್ಳಾಳ್ತಿ ಎಂಬ ಹೆಣ್ಣು ಭೂತ ಭಾರಿ ಶುದ್ಧ ಇದನ್ನು ಕಟ್ಟುವವರು 3 ದಿನ
ಶುದ್ಧವಾಗಿರಬೇಕು. ಅಕ್ಕಿಯಲ್ಲಿ ಮಾಡಿದ ಯಾವುದೇ ವಸ್ತು ಮುಟ್ಟಬಾರದು. ಬಾಳೆಹಣ್ಣು ಎಳೆನೀರು ಮಾತ್ರ ಸೇವಿಸಬೇಕಾಗುತ್ತದೆ. ಒಂದು ವೇಳೆ ಭೂತ ಕಟ್ಟುವವರು ಈ ಮೇಲಿನ ರೀತಿ ನೀತಿಗಳಿಗೆ ಬದ್ಧರಾಗದಿದ್ದಲ್ಲಿ ಅವರ ಮೈಗೆ ಭೂತ ಪ್ರವೇಶಿಸುವುದೇ ಇಲ್ಲ. ಭೂತ ಕಟ್ಟುವವರು ಯಾವುದೇ ವಿರಾಮಗಳಿಲ್ಲದೆ ರಾತ್ರಿಯಿಂದ ಬೆಳಿಗ್ಗೆವರೆಗೆ ಕುಣಿಯಬೇಕು. ಮೈಗೆ ಭೂತ ಬರಬೇಕೆಂದರೆ ಹಿಂದಿನಿಂದ ಹೆಂಗಸರು ಸಂಧಿ ಅಂದರೆ ಮಂತ್ರಗಳನ್ನು ಹೆಂಗಸರು ಪಠಿಸಬೇಕಾಗುತ್ತದೆ. ನಂತರ ನಿಧಾನವಾಗಿ ಭೂತ ಮೈಯೊಳಗೆ ಪ್ರವೇಶಿಸುತ್ತದೆ. ಆ ಸಮಯದಲ್ಲಿ ಭೂತ ಕಟ್ಟಿದವನಿಗೆ ಏನೋ ಒಂದು ರೀತಿ ಸಂಕಟವಾಗುತ್ತದೆ, ನಿತ್ರಾಣವಾಗುತ್ತದೆ, ಮೈ ನೋವು ಶುರುವಾಗುತ್ತದೆ. ಭೂತ ಪೂರ್ತಿಯಾಗಿ ಮೈಗೆ ಪ್ರವೇಶಿಸಿದ ಮೇಲೆ ಅವನಿಗೆ ಪ್ರಜ್ಞೆಯೇ ಇರುವುದಿಲ್ಲ. ನಂತರ ಕುಣಿಯುವುದು ತಿನ್ನುವುದು ಎಲ್ಲವೂ ಭೂತ. ಬೆಳಿಗ್ಗೆ ತನಕ ಕುಣಿಯುವುದು ಭೂತವೇ. ಬೆಳಿಗ್ಗೆ ಭೂತ ಮೈ ಬಿಟ್ಟು ಹೊರಟ ನಂತರ ಭೂತ ಕಟ್ಟಿದವನಿಗೆ ಪ್ರಜ್ಞೆ ಮರಳುತ್ತದೆ. ಆದರೆ ಅವನಿಗೆ ಯಾವುದೇ ರೀತಿ ರಾತ್ರಿ ಕುಣಿದ ನೆನಪುಗಳಿರುವುದಿಲ್ಲ. ಪಾರಿ ಹೇಳುವುದೆಂದರೆ ಮನೆಯ ಯಜಮಾನ ಅಥವಾ ಭೂತಕೋಲವನ್ನು ಮಾಡಿಸುವವರು ತಮ್ಮ ಕಷ್ಟಗಳನ್ನು ಭೂತದ ಮುಂದೆ ಹೇಳಿಕೊಳ್ಳುವುದು. ಭೂತ ಇವರ ಕಷ್ಟಗಳಿಗೆ ಪರಿಹಾರ ಕೊಡುತ್ತೇನೆ ಎಂದು ಭರವಸೆಯನ್ನು ನೀಡುತ್ತದೆ. ಇದು ನೆರವೇರುತ್ತದೆ ಎಂಬುದು ತುಳುನಾಡು ಜನರ ನಂಬಿಕೆ. ಭೂತ ಕಟ್ಟಿದವನ ಮೈಗೆ ಭೂತ ಬಂದ ಮೇಲೆ ಅವನ ವರ್ತನೆ ಸಂಪೂರ್ಣ ಬದಲಾಗುತ್ತದೆ. ಅವನ ಮುಖ ಗುರುತು ಹಿಡಿಯಲಾರದಷ್ಟು ಬದಲಾಗುತ್ತದೆ. ಈ ಭೂತಗಳು ಎಳನೀರು ಎಷ್ಟು ಬೇಕಾದರೂ ಕುಡಿಯುತ್ತದೆ. ಒಂದೇ ರಾತ್ರಿಯಲ್ಲಿ 200ಕ್ಕೂ ಮಿಕ್ಕಿ ಎಳನೀರು ಕುಡಿದ ಉದಾಹರಣೆಗಳಿವೆ. ಕೋಳಿ ತಿನ್ನುವುದು ನಮ್ಮ ಭೂತಗಳ ವಿಶೇಷ. ಕೋಳಿ ಎಂದರೆ ಹಸಿ ಕೋಳಿಯನ್ನೇ ಇವು ಹಾಗೇ ತಿನ್ನುತ್ತವೆ. ಗುಳಿಗ ಭೂತವು ತುಳುನಾಡು ಗಂಡು ಭೂತಗಳಲ್ಲಿ ಒಂದು. ಇದು ಭಾರಿ ಕೋಪದ ಭೂತವೆಂದು ಹೆಸರುವಾಸಿ. ಈ ಭೂತ ಎಷ್ಟು ಕೋಳಿ ಹಾಗೂ ಎಳೆನೀರು ಕೊಟ್ಟರೂ ತಿನ್ನುತ್ತವೆ. ಅತಿ ಹೆಚ್ಚು ಕೋಳಿ ತಿನ್ನುವ ಭೂತ ಇದಾಗಿದೆ. ಕೋಳಿ ಕೊಡದಿದ್ದರೆ ಗುಳಿಗ ಭೂತ ಓಡಲು ಪ್ರಾರಂಭಿಸುತ್ತದೆ. ಆಗ ಜನರು ಹಿಡಿದು ನಿಲ್ಲಿಸಿ ಕೋಳಿ ಕೊಟ್ಟು ಸಮಾಧಾನ ಪಡಿಸುತ್ತಾರೆ. ತುಳುನಾಡ ಭೂತಗಳು ಕೆಲವು ಪರಂಪರೆಗಳನ್ನು ಹೊಂದಿವೆ. ಅದರಲ್ಲಿ ಹೆಣ್ಣಿನ ಹಿಂದಿನ ಭೂತವೂ ಒಂದು. ಯಾವ ಯುವತಿಯ ಮನೆಯಲ್ಲಿ ಪಂಜುರ್ಲಿಯನ್ನು ಆರಾಧಿಸುತ್ತಾರೋ ಅವಳನ್ನು ಮದುವೆ ಮಾಡಿಕೊಂಡು ಮನೆ ತುಂಬಿಸಿಕೊಳ್ಳುವಾಗ ಅವಳ ಗಂಡನ ಮನೆಗೂ ಆ ಭೂತ ಬರುತ್ತದೆ ಎಂದು ಪ್ರತೀತಿ. ಅಲ್ಲಿವೂ ನಂತರ ಈ ಪಂಜುರ್ಲಿಯನ್ನು ಅವರ ಮನೆಯಲ್ಲಿ ಆರಾಧಿಸಬೇಕಾಗುತ್ತದೆ. ಭೂತ ಧರಿಸುವವರು ಮುಖಕ್ಕೆ ಬಣ್ಣಗಳನ್ನು ಹಾಕಿಕೊಳ್ಳುತ್ತಾರೆ. ಅದೇನೆಂದರೆ ಹಳದಿ, ಕಪ್ಪು, ಬಿಳಿ ಮತ್ತು ಕೆಂಪು ಬಣ್ಣಗಳಾಗಿವೆ. ಹಾಗೆಯೇ ಭೂತ ಕಟ್ಟುವವರು ಧರಿಸುವ ಬಟ್ಟೆ ಕೆಂಪು ಹಾಗೂ ಗೆಜ್ಜೆಗೆ ಗಗ್ಗರ ಎಂದು ಕರೆಯುತ್ತಾರೆ. ಇದು 1 ಕೆಜಿಗಿಂತಲೂ ಭಾರವಾಗಿದ್ದು ಇವುಗಳಲ್ಲಿ ಗಂಡು ಹಾಗೂ ಹೆಣ್ಣು ಎಂಬ 2 ವಿಧಗಳಿವೆ. ಅದರಲ್ಲಿ ಹೆಣ್ಣಿನ ಸ್ವರ ಮೆಲ್ಲಗೆ ಮತ್ತು ಗಂಡಿನ ಸ್ವರ ಜೋರಾಗಿರುತ್ತದೆ. ತುಳುನಾಡು ಭೂತಗಳಿಗೆ ಹೂವುಗಳಿಂದ ಆರಾಧಿಸುತ್ತಾರೆ. ಕನಕಾಂಬರ, ಸೇವಂತಿಗೆ, ಇಂಗಾರ, ಮಲ್ಲಿಗೆ, ಕೆಪುಳು ಹಾಗೂ ಇನ್ನಿತರ ವಿವಿಧ ಹೂವುಗಳನ್ನು ಇವರು ಆರಾಧನೆಗಾಗಿ ಬಳಸುತ್ತಾರೆ. ತುಳುನಾಡ ಭೂತಕೋಲವನ್ನು ಇಂದಿನವರೆಗೆ ಇಲ್ಲಿ ಮೂಢನಂಬಿಕೆ ಎಂದವರು ಯಾರೂ ಇಲ್ಲ. ಆದರೆ ತುಳುನಾಡು ಜನರಲ್ಲಿ ಭೂತಕೋಲ ಇಂದಿಗೂ ಚಾಲ್ತಿಯಲ್ಲಿದೆ. ಇದನ್ನು ಈಗಲೂ ಪಾಲಿಸಿಕೊಂಡು ಬರುತ್ತಾರೆ. ಅಂದ ಹಾಗೆ ಭೂತಕೋಲ ಭೂತಾರಾಧನೆಯ
ಒಂದು ಭಾಗವಷ್ಟೇ. ಈ ಸಂಚಿಕೆ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಮುಂದಿನ ವಿಶೇಷ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಜೈ ಭಾರತ ಮಾತೆ, ಜೈ ಕರ್ನಾಟಕ ಮಾತೆ, ಜೈ ಭೂತರಾಧನೆ. ಈ ನನ್ನ ಚಾನೆಲ್ನನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ವಿಡಿಯೋಗಳನ್ನು ನೋಡಲು ಬೆಲ್ ಬಟನ್ ಒತ್ತಿರಿ ಹಾಗೂ ಈ ಲಿಂಕನ್ನು ಶೇರ್ ಮಾಡುವ ಮೂಲಕ ನನ್ನನ್ನು ಪ್ರೋತ್ಸಾಹಿಸಿರಿ. ಧನ್ಯವಾದಗಳು.